ಅಪ್ಪಿ, ನೀವೇನೋ ಜೋಶಲ್ ಅವ್ರಿಗೆ ನಾನಿದ್ದೀನಿ ಸರ್ಕಾರ ಇದೆ ಅಂದ್ರಿ, ನಿಮ್ಮನ್ನ ಯಾರೀ ಕಾಪಾಡ್ತಾರೆ? ನೀವು ನನಗೋಸ್ಕರ ಅವ್ರನ್ನೆಲ್ಲ ಹೆದ್ರಾಕೊಂಡ್ರಿ, ತುಂಬಾ ಥ್ಯಾಂಕ್ಸ್. ಈ ಥ್ಯಾಂಕ್ಸ್ ನ ಸೀರಿಯಸ್ ಆಗಿ ತಗೊಂಡೆ, ಅರ್ಧ ನಮ್ಮ ಹುಡುಗರು ಎಕ್ಕುಟ್ ಹೋಗಿರೋದು. ಪರವಾಗಿಲ್ಲ, ನಿಮಗ್ ತುಂಬಾ ಧೈರ್ಯ ಇದೆ, ನಾನೇನೋ ಅನ್ಕೊಂಡಿದ್ದೆ. ಹೆಣ್ಣಿನ ವಿಷಯಕ್ಕೆ, ನೀರಿನ ವಿಷಯಕ್ಕೆ, ಭಾಷೆ ನಾಡಿನ ವಿಷಯಕ್ಕೆ ಬಂದ್ರೆ ನಮಗ್ ಧೈರ್ಯ ಆಟೋಮೆಟಿಕ್ ಆಗಿ ಬರುತ್ತೆ. ನನ್ನ ಒಬ್ಬನಿಗೆ ಅಲ್ಲ, ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಹುಡುಗನಿಗೂ ಆ ಧೈರ್ಯ ಇದೆ, ಅದ್ರಲ್ಲಿ ನಾನು ಒಬ್ಬ ಅಷ್ಟೇ. ನನ್ ಧೈರ್ಯದ ಮನೆ ಹಾಳಾಗೋಗ್ಲಿ, ಒಂಟಿ ಹುಡುಗಿ ನೀವು ಈ ಕಾಡಲ್ಲಿದ್ದೀರಲ್ಲ, ನಿಮಗ್ ನನಗಿಂತ ಮೀಟರ್ ಜಾಸ್ತಿ. ನೀವೊಂಥರ ಸಂಪತ್ತಿಗೆ ಸವಾಲ್, ಮಂಜುಳ ಇದ್ದಂಗೆ ರೀ. ಈಗ್ಲಾದ್ರೂ ಹೇಳ್ರಿ, ನೀವ್ ಈ ಕಾಡಲ್ಲಿ ಒಬ್ರೆ ಏನ್ರಿ ಮಾಡ್ತಿದ್ದೀರಾ? ನಾನು ಈ ಕಾಡಿಗೆ ಬಂದಿದ್ದೆ ಕರ್ನಾಟಕ ಸ್ಟೇಟ್ ಬರ್ಡ್ ಇಂಡಿಯನ್ ರೋಲರ್ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ. ನೀವೇನ್ರಿ ನಮ್ಮಂತ ರಾಜಾ ಹುಲಿಗಳ ಬಗ್ಗೆ ರಿಸರ್ಚ್ ಮಾಡೋದ್ ಬಿಟ್ಬಿಟ್ಟು ಹೋಗ ಯಾವ್ದೋ ಪಕ್ಷಿ ಬಗ್ಗೆ ಅಂತೆ? ರೀ, ನನಗೆ ಚಿಕ್ಕ ವಯಸ್ಸಿಂದ ಒಂದ್ ಡೌಟ್ ರೀ, ಈ ಪಕ್ಷಿಗಳಲ್ಲಿ ಗಂಡ್ ಯಾವ್ದು ಹೆಣ್ಣು ಯಾವ್ದು ಅಂತ ಹೆಂಗ್ರಿ ಕಂಡು ಹಿಡಿತಾರೆ? ನಾಳೆ ನನ್ ಜೊತೆ ಬನ್ನಿ, ಗೊತ್ತಾಗುತ್ತೆ. ನಾನು ನಿಮ್ ಜೊತೆ ನಿಜವಾಗ್ಲು? ಮಠದವರು ನನ್ನ ಸ್ವಾಮಿ ಅಂತಾರೆ, ಈ ಕಾಡು ಜನ ನನ್ನ ಗಜಕೇಸರಿ ಅಂತಾರೆ. ಒರಿಜಿನಲ್ ಆಗಿ ನಾನು ಯಾರು? ನನ್ನ ಹಿಂದೆ 1,000 ಆನೆಗಳ ಗಜಪಡೆ ಇತ್ತಂತೆ, ನಾನು ಆ ಪಡೆಯ ನಾಯಕ ಅಂತೆ. ಇಂಥ ಚಂದಮಾಮ ಕಥೆಗಳನ್ನ ನಾನೇ ಎಷ್ಟು ಜನ ಕೇಳಿಲ್ಲ ಕಾಳಿಂಗ. ಕಾಳಿಂಗ, ವಿಧಿ ನನ್ನ ಲೈಫಲ್ಲಿ ಫುಟ್ಬಾಲ್ ಆಡ್ತಿದೆ ಕಾಳಿಂಗ. ಎಲ್ಲೋ ಇದ್ದವನು ಎಲ್ಲೋ ಬಂದು ಏನೋ ಮಾಡ್ತಿದ್ದೀನಿ. ಏನ್ ಗುರು ಇದು, ಕಾಮಿಡಿ? ಹೌದು, ಕಾಮಿಡಿನೇ. ನೀನ್ ಕಾಡಿಗೆ ಬರೋದಂತೆ, ಕಾಡ್ ಮನುಷ್ಯರ ಜೊತೆ ಇರೋದಂತೆ, ಕಾಡ್ ಜನಗಳನ್ನ ಸುಮ್ನೆ ಬಿಡ್ತಾರೋ ಕಾಳಿಂಗ, ನಿನ್ನೇನ್ ತುಳಿದೇ ಬಿಡ್ತಾನಂತೆ. ಇದೆಲ್ಲದಕ್ಕಿಂತ ಕಾಮಿಡಿ ಅಂದ್ರೆ ಏನ್ ಗೊತ್ತಾ? ಸಿಟಿಯಿಂದ ಬಂದಿರೋ ನೀನು ಆನೆ ಮೇಲೇರಿ ಅದ್ರ ಮದ ಇಳಿಸ್ತೀಯಂತೆ. ಅಬ್ಬಬ್ಬಾ, ಇದೆಲ್ಲ ಕಾಮಿಡಿ ಅಲ್ಲದೆ ಇನ್ನೇನು? ಕಾಡ್ ಜನಗಳ ಇನ್ಸ್ಟಿಂಕ್ಟ್ಸ್ ನಾಷ್ಟ ಹಗುರವಾಗಿ ನೋಡ್ಬೇಡಿ, ಅವ್ರ ಲೆಕ್ಕಾಚಾರ ಇವತ್ತಿನವರೆಗೂ ಸುಳ್ಳಾಗಿಲ್ಲ. ನಿಮಗ್ ಗೊತ್ತಿತ್ತೋ ಗೊತ್ತಿಲ್ದೇನೋ, ಕಾಡ್ ಜನಗಳನ್ನ ಯಾಮಾರಿಸಿ ಅವ್ರ ಹತ್ರ ಸೈನ್ ಹಾಕಿಸ್ಕೊಳ್ವಾಗ ನನ್ ವಿಚಾರವಾಗಿ ಅವ್ರಗಳ ವಿರುದ್ಧ ಹೋರಾಡಿದ್ರಿ, ಅದರಿಂದ ಉಪಯೋಗ ಆಗಿದ್ದು ಕಾಡ್ ಜನರಿಗೆ. ಅವತ್ತೇನೋ ಅವ್ರನ್ನ ಕಾಪಾಡ್ಬಿಟ್ರಿ, ಆದ್ರೆ ಇವತ್ತು ಅವ್ರನ್ನ ಕಾಡಿಂದ ಖಾಲಿ ಮಾಡೋ ಎಲ್ಲಾ ತಯಾರಿನೂ ನಡೆದಿದೆ. ಅವರು ಆಡಿ ಇರೋ ಜಾಗದಲ್ಲಿ ರೆಸಾರ್ಟ್ ಕಟ್ತಾರಂತೆ. ಇನ್ನು ಇವ್ರಿಗೆ ಕಾಡ್ ಬಿಟ್ರೆ ಬೇರೆ ಬದುಕಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡಕ್ ಡಿ ಸಿ ಹತ್ರ ಹೋಗ್ತಾ ಇದ್ದೀನಿ. ಅವ್ರು ನಿನ್ನ ತುಂಬಾ ನಂಬಿದಾರ್ ಕೃಷ್ಣ. ನಮ್ಗ ಗಂಧದ ಗುಡಿಯಾನೆ ಓಕೆ ಅಪ್ಪಾಜಿ. ಭಾಗ 1.
ಏನಂತೀರಿ ಚುಂಚ ಅವ್ರೆ? ಕಾಳಿಂಗ ಕಾಡ್ನಲ್ಲಿ ರೌಡಿಸಂ ಮಾಡ್ತೀಯ ಬಡವ ರಾಸ್ಕಲ್. ಕಾಳಿಂಗ ಅಂದ್ರೆ ಆನೆನಾ? ಕ್ರಮ ತಗೋಬೇಕ್ರ? ನಾನು ಇದ್ದೀನ್ರು, ಎದ್ರಕೋಬೇಡಿ, ಸರ್ಕಾರ ನಿಮ್ ಜೊತೆಗಿದೆಯಪ್ಪ. ಕಳ್ಳರನ್ ಹಿಡ್ಕೊಡಿ ಅಂತ ಇನ್ನೊಬ್ಬ ಕಳ್ಳನ್ ಕೇಳ್ತಿದ್ದಾರೆ. ಏನು ಗುಣಕಂಡಲ್ಲ? ಏನಿಲ್ಲ ಸರ್. ಸಿದ್ದಪ್ಪ, ಭೀಮಪ್ಪ ನೋಡಿ, ಈ ಹುಡುಗ ನಮ್ಮ ಹುಡುಗ, ಸ್ವಲ್ಪ ದಿನ ನಿಮ್ ಹಾಡಿಲಿರ್ತಾನೆ. ಹಾಗಾಗಿಲ್ಲ ಬುದ್ಧಿ, ನಮ್ಮ ಹಾಡಿಗೆ ಯಾರು ಹೊಸಬ್ರು ಬರಂಗಿಲ್ಲ. ನಮ್ಮ ನಾಯಕರು ಅದನ್ನು ಒಪ್ಪಾಕಿಲ್ಲ. ನೀ ಹೇಳು, ಸ್ವಲ್ಪ ದಿನ ನನ್ ಮೇಲೆ ನಂಬಿಕೆ ಇಲ್ವಾ? ಇವನ್ ಸುಮ್ನೆ ಅಲ್ಲಪ್ಪ ಬಂದಿರೋದು ನಿಮ್ ಕಾಳಿಂಗನ್ ಹಿಡ್ಕೊಂಡು ಹೋಗಕ್ಕೆ ಇಲಾಖೆಯಿಂದ. ಕಾಳಿಂಗನ್ನ? ಹೌದು ಸರ್. ಯಾರ್ ಸರ್ ಈ ಕಾಳಿಂಗ? ನಮ್ಮ ದೊಡ್ಡ ರೌಡಿ, ಇದೆಲ್ಲ ಫುಲ್ ಅವಂದೇ ಅವ. ಕಾಟ್ನಲ್ಲಿ ರೌಡಿಸಮ್ಮ, ನಮ್ಮ ಹತ್ರ ನಡೆಯಲ್ಲ ಸರ್. ಅದನ್ನೆಲ್ಲ ನಾವು ರಾಜಧಾನಿಲೇ ಮಾಡಿಬಿಟ್ಟಾಯ್ತು. ನೀ ಕಾಳಿಂಗನ್ ಕರ್ಕೊಂಡು ಹೋಗ್ತೀನಿ ಅಂತ ಒಪ್ಕೋ, ನಿನ್ನ ರಾಜಿನ ತರ ನೋಡ್ಕೋತಾರೆ. ರಾಜಧಾನಿಗೆ ಬಿಡಕಲ್ಲ. ಮಹಾಜನ್ಗಳೇ, ಯಾರು ಭಯಪಡಬೇಡಿ, ನಾನ್ ಬಂದಿರೋದೇ ಕಾಳಿಂಗನ್ ತಕೊಂಡು ಹೋಗಕ್ಕೆ. ಕಾಳಿಂಗನ್ ವಾರ್ದೆ ತಕೊಂಡು ಹೋಗ್ತೀನಿ. ಆದ್ರೂ ಏನಾ ಬುದ್ಧಿ, ಇವರು ಇಲ್ಲೇ ಇರ್ಬೋದು ಬುದ್ಧಿ. ಬನ್ನಿ ಬುದ್ಧಿ. ಏ ಬೀರ ಬಂದೆ, ಏನೇನು ಚಿಲ್ಲರೆ ಬುದ್ಧಿ ತೋರಿಸ್ಬೇಡ, ಅವ್ರ ವಿಶ್ವಾಸ ಗಳಿಸ್ಕೋ. ಸರ್, ಕರ್ನಾಟಕದ 30 ಜಿಲ್ಲೆ ಅವ್ರ ವಿಶ್ವಾಸನೇ ಗಳಿಸಾಯ್ತು, ಇನ್ ಇವ್ರದ್ದು ಗಳಿಸಲ್ವಾ ಸರ್? ಬರ್ತೀನಿ ಸರ್. ಅಷ್ಟು ಮಾಡಿದೀನಿ, ಒಂದು ಥ್ಯಾಂಕ್ಸ್ ಹೇಳಲ್ವಾ ಅಗ್ನಿ ಸರ್? ಲಂಚ ತಗೊಂಡು ಸಹಾಯ ಮಾಡೋರಿಗೆ ಥ್ಯಾಂಕ್ಸ್ ಹೇಳಬಾರ್ದು ಅಂತ ಅಣ್ಣಾ ಸರ್ ಹೇಳಿದಾರೆ ಸರ್. ಬರ್ತೀನಿ ಸರ್. ತಗೊಂಡು ನನ್ನ ಮಗ, ನಾವೀಗ ಎಲ್ಲಿದ್ದೀವಿ ಗೊತ್ತಾ? ಟಿಪ್ ಆಫ್ ದಿ ಮೌಂಟೇನ್, 3000 feet ಅಬೌವ್ ಸೀ ಲೆವೆಲ್. ಅಯ್ಯೋ, ನಮ್ಮಮ್ಮ ಶೆಟ್ರಂಗಡಿಗೆ ಹೋಗಿ ತೊಗರಿ ಬೇಳೆ ತಗೊಂಬಾ ಅಂದ್ರೆ ಹೋಗಮ್ಮಮ್ಮ ಕಾಲು ನೋವುತ್ತೆ ಅಂತಿದ್ದೆ. ನಿಮ್ ಜೊತೆ ಇಷ್ಟು ದೂರ ನಡ್ಕೊಂಡ್ ಬಂದಿದ್ದೀನಿ, ಗೊತ್ತೇ ಆಗಿಲ್ವಲ್ರಿ? ನೀವು ಒಬ್ರೇ ಮಗನಾ? ಅಯ್ಯೋ, ಒಬ್ ಮಗ ಹುಟ್ಟಿದ್ಕೆ ಮಠಕ್ಕೆ ಆನೆ ಕೊಡ್ತೀನಿ ಅಂತ ಹರಕೆ ಹೋಗ್ತಿದ್ದಾರೆ. ಅಕಸ್ಮಾತ್ ಇಬ್ರು ಮೂರ್ ಆಗಿದ್ದಿದ್ರೆ ಹುಲಿ ಸಿಂಹ ಕರಡಿ ಅಂತ ಇಡೀ ಕಾಡ್ನೆ ಬರ್ಕೊಟ್ಬಿಟ್ಟಿರೋ ನಮ್ಮ ಅಪ್ಪ. ನೀವು ಒಬ್ಳೆ ಮಗಳ? ಹೌದು. ಸದ್ಯ ನಿಮ್ಮ ಅಣ್ಣಂಗುಡಿಯ ತಪ್ಪು, ಒಬ್ಳೆ ಮಗಳು ಅಂತೀರಿ, ಮುದ್ದಾಗಿ ಸಾಕಿರ್ತಾರೆ.
ನಿಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ಬಿಟ್ಟು ಈ ಕಾಡಲ್ಲಿ ಒಬ್ಳೆ ಹಾಕಿದ್ದೀರಾ? ಆಫ್ರಿಕಾದಲ್ಲಿ ಶೀಲಾ ತರ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಹೇಳ್ಬೇಡಿ, ಪರ್ಸನಲ್ ವಿಷಯ. ನಾನೇನ್ ಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬರ್ಲಿಲ್ಲ, ಅವರು ನನ್ನನ್ನು ಬಿಟ್ಟು ಹೋದ್ರು. ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ಡೈವೋರ್ಸ್ ಆಗಿ 7 ವರ್ಷ ಆಯ್ತು. ಕೋಟು 6 ತಿಂಗಳು ಅಪ್ಪನ ಹತ್ರ, ಇನ್ನ 6 ತಿಂಗಳು ಅಮ್ಮನ ಹತ್ರ ಇರುವಂತು. ನಮ್ಮ ಅಪ್ಪಂಗೆ ಅವ್ರ ಸಂಬಂಧ ಉಳಿಸ್ಕೊಳ್ಳೋದೇ ದೊಡ್ಡದಾಗಿತ್ತು, ನಾನು ಬೇಕಾಗಿರ್ಲಿಲ್ಲ. ಅದಕ್ಕೆ ಪ್ರೀತಿ ಬದಲು ದುಡ್ಡು ಕೊಟ್ಟು ಕಳಿಸ್ತಾ ಇದ್ರು. ಅಮ್ಮನ ಜೊತೆ ಖುಷಿಯಾಗಿರ್ಬೋದು ಅಂತ ಅಮ್ಮನ ಮನೆಗೆ ಹೋದ್ರೆ ಅವ್ರದ್ದು ಅದೇ ಕತೆನೆ. ಅವ್ರ ಹತ್ರನೂ ನನಗೆ ಕೊಡಕ್ಕೆ ಪ್ರೀತಿ ಇರಲಿಲ್ಲ. ನನ್ನ ಹಣೆ ಬರಕ್ಕೆ ಅಮ್ಮನ ಮನೆಗೆ ಹೋದ್ರೆ ಇನ್ಯಾರನೋ ಅಪ್ಪ ಅನ್ಬೇಕಿತ್ತು, ಅಪ್ಪನ ಮನೆಗೆ ಹೋದ್ರೆ ಇನ್ಯಾರನೋ ಅಮ್ಮ ಅನ್ಬೇಕಿತ್ತು. ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗಿರೋದು ಕೋಟಿಗೆ ಇಷ್ಟ ಇತ್ತು, ಆದ್ರೆ ಅವ್ರಿಗಿರ್ಲಿಲ್ಲ. ಇಬ್ರು ಕೈ ತುಂಬಾ ದುಡ್ಡು ಕೊಟ್ರು, ಆದ್ರೆ ನನಗೆ ಬೇಕಾಗಿದ್ದಿದ್ದು ಅವ್ರ ಪ್ರೀತಿ. ಅವತ್ತಿಂದ ನನಗ್ ನಾನೇ ಎಲ್ಲ, ಯಾರನ್ನೂ ಹಚ್ಕೊಳ್ಳಲ್ಲ, ಯಾರಿಗೂ ಡಿಪೆಂಡ್ ಆಗಲ್ಲ, ಸ್ವತಂತ್ರವಾಗಿರೋದಕ್ಕೆ ನನಗೆ ಆಸೆ. ಅದಕ್ಕೆ ನನಗೆ ಪಕ್ಷಿಗಳಂದ್ರೆ ತುಂಬಾ ಇಷ್ಟ. ಆಗಾಗ ಕಾಡಿಗೆ ರಿಸರ್ಚ್ ಮೇಲೆ ಬರ್ತೀನಿ. ಈ ಕಾಡು ಜನರು, ಅವ್ರ ಮುಗ್ಧತೆ, ಈ ಪ್ರಕೃತಿ ನನ್ನ ನೋವನ್ನೆಲ್ಲ ಮರೆಸಿ ಖುಷಿಯಾಗಿಡುತ್ತೆ. ಅಪ್ಪ ಅಮ್ಮ ಇಬ್ರು ಇದ್ರು, ಒಂಟಿ ನಾನು.